ಮಾಸ್ಟರ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಮಸ್ಕಾರ ಸಮಸ್ತ ಪಿ ಎಂ ಸಿ ಕನ್ನಡ ವಾಹಿನಿಯ ವೀಕ್ಷಕರಿಗೆ ನಿಮ್ಮ ಕೋಟೇಶ್ವರ ರಾವ್ ಮಾಡುವಂತ ವಂದನೆಗಳು ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂಥ ಬ್ರಹ್ಮರ್ಷಿ ಪಿತಾಮಹಾಪತ್ರಿಜಿಯವರ ಪಾದಪದ್ಮಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮಗಾಗಿ ಪಿ ಎಮ್ ಸಿ ಕನ್ನಡ ವಾಹಿನಿ ಪ್ರತಿದಿನವೂ ಹಮ್ಮಿಕೊಂಡಿರುವಂಥ ವಿಶೇಷ ಕಾರ್ಯಕ್ರಮ ಪ್ರತಿದಿನ ಮುತ್ತಿನಂಥ ಒಂದು ಕಿವಿಮಾತು ಶೀರ್ಷಿಕೆಗೆ ತಮ್ಮೆಲ್ಲರನ್ನ ಸ್ವಾಗತಿಸುತ್ತ ಇವತ್ತಿನ ಕಿವಿ ಮಾತು ನಮ್ಮ ನಿಜ ಸ್ವರೂಪದ ಬಗ್ಗೆ ನಮ್ಮ ಅಸ್ತಿತ್ವದ ಬಗ್ಗೆ ನಮ್ಮ ನಿಜವಾದ ರೂಪದ ಬಗ್ಗೆ ಮಾಸ್ಟರ್ಸ್ ನಾವೆಲ್ಲರೂ ಎಲ್ಲರೂ ಎಲ್ಲರೂ ಸೃಷ್ಟಿ ಸ್ಥಿತಿ ಲಯ ಈ ಮೂರು ವಿಷಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದಿರ್ತೀವಿ ಸೃಷ್ಟಿ ಸ್ಥಿತಿ ಲಯ ಈ ಸೃಷ್ಟಿ ಸ್ಥಿತಿ ಲಯಕ್ಕೆ ನಾವೆಲ್ಲರೂ ಮೂಲ ಕಾರಕರು ಯಾರಂತನ್ಕೊಂತೀವಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮವನ್ನು ಸೃಷ್ಟಿಕರ್ತ ಅಂತ ಅನ್ಕೊಂತೀವಿ ಮಹಾವಿಷ್ಣುವನ್ನ ಸ್ಥಿತಿಕರ್ತ ಅನ್ಕೊಂತೀವಿ ಪರಮಶಿವನನ್ನು ಲಯಕರ್ತ ಅಂತ ಅನ್ಕೊಂತೀವಿ ಇವೆಲ್ಲವೂ ನಮ್ಮನ್ನು ನಾವು ಧಾರ್ಮಿಕ ಪ್ರಪಂಚದಲ್ಲಿ ತೊಡಗಿಸಿಕೊಂಡಿದ್ದಾಗ ಯಾವಾಗ ಆತ್ಮ ಉನ್ನತಿಯ ಪರಂಪರೆಯಲ್ಲಿ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ಅನುಭವಿಸಿ ಯಾವಾಗ ಆಧ್ಯಾತ್ಮಿಕೆಯಲ್ಲಿ ನಾವು ಕಾಲಿಡ್ತೀವೋ ಅಂದರೆ ನಮ್ಮನ್ನು ನಾವು ಅರಿಯುವಂಥ ನಮ್ಮನ್ನು ನಾವು ತಿಳಿಯುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವೋ ಆವಾಗ ಸತ್ಯ ನಮಗೆ ಯಾವ ರೀತಿಯಲ್ಲಿ ಗೋಚರವಾಗುತ್ತಪ್ಪ ಅಂದರೆ ಆ ಬ್ರಹ್ಮನೂ ನಾನೇ ಆ ವಿಷ್ಣು ನಾನೇ ಆ ಶಿವನು ನಾನೇ ಅದಕ್ಕಾಗಿಯೇ ಇವತ್ತಿನ ಕಿವಿಮಾತು ನೀನೇ ಬ್ರಹ್ಮ ನೀನೇ ವಿಷ್ಣು ನೀನೇ ಶಿವ ಅಂದರೆ ಸೃಷ್ಟಿಕರ್ತೆಯು ನೀನೇ ಸ್ಥಿತಿಕರ್ತೆಯು ನೀನೇ ಲಯರ್ತೆಯು ನೀನೇ ಮಾಸ್ಟರ್ಸ್ ಏನಿದು ಅಂತಂದಾಗ ಸ್ವೀಯ ಆಯ್ಕೆಯಿಂದ ನಿನ್ನ ಜನ್ಮವನ್ನು ನೀನೇ ಆಯ್ಕೆ ಮಾಡಿಕೊಂಡು ಈ ಭೂಮಂಡಲಕ್ಕೆ ಬಂದಿರುವಂಥ ದೇವತಾ ಮೂರ್ತಿ ನೀನು ಇದರ ಅರ್ಥ ಏನು ಮಾಸ್ಟರ್ಸ್ ಯು ಹ್ಯಾವ್ ಕ್ರಿಯೇಟೆಡ್ ಯುವರ್ ಓನ್ ವರ್ಲ್ಡ್ ನಿನ್ನ ಜನ್ಮಕ್ಕೆ ನೀನೇ ಕಾರಣ ಆಗಿದೆಯಾ ಅಂದರೆ ನೀನು ಯಾರು ಬ್ರಹ್ಮ ನಿನ್ನ ಆಲೋಚನೆಗಳಿಗೆ ತಕ್ಕಂಗೆ ನಿನ್ನ ಜೀವನವನ್ನು ನೀನೇ ರೂಪಿಸಿಕೊಂಡಿದೆಯಾ ಅಂದರೆ ಇವತ್ತಿನ ಈ ಸ್ಥಿತಿಗೆ ಕಾರಣ ಯಾರು ನೀನೇ ಅಂದರೆ ನೀನೇ ವಿಷ್ಣು ಲಯಾಕಾರ ಸ್ಥಿತಿ ಶಾಂತತೆಯನ್ನು ಹುಡುಕೊತ ಹುಡುಕೊತ ಅದು ಎಲ್ಲೋ ಇಲ್ಲ ನನ್ನ ಆಂತರಂಗಿಕ ಪ್ರಪಂಚದಲ್ಲೇ ಇದೆಯಂತೇಳಿ ನಿನ್ನನ್ನು ನೀನು ಕಾಣಿಸಿಕೊಳ್ಳುವಂಥ ಪ್ರಯತ್ನವನ್ನು ಧ್ಯಾನದ ಮುಖಾಂತರ ಪಡ್ಕೊತಾ ಇದೆಯಾ ನಿನ್ನೊಂದಿಗೆ ನೀನು ಸಂಪೂರ್ಣವಾಗಿ ಒಂದಾಗಿದೆಯಾ ಅನುಸಂಧಾನವಾಗಿದೆಯಾ ಇದನ್ನೇ ನಾವು ಲಯಾಕಾರ ಸ್ಥಿತಿ ಅಂತ ಕರಿತೀವಿ ಅದಕ್ಕೆ ನೀನೇ ಶಿವನು ಸಹಿತ ಆಗಿದ್ದೀಯ ನೋಡಿದೀಯ ಮಾಸ್ಟರ್ ನಿನ್ನ ನಿಜವಾದ ಅಸ್ತಿತ್ವ ಏನು ಅಂತೇಳಿ ನಿನಗೆ ಗೊತ್ತಾಯಿತಾ ನೀನೇ ಬ್ರಹ್ಮ ನೀನೇ ವಿಷ್ಣು ನೀನೇ ಶಿವ ಅಂದರೆ ನೀನೇ ಸೃಷ್ಟಿಕರ್ತ ನೀನೇ ಸ್ಥಿತಿಕರ್ತ ನೀನೇ ಲಯಕರ್ತ ಇವೆಲ್ಲವೂ ಗೋಚರವಾಗಬೇಕು ಅಂದರೆ ಮೊಟ್ಟ ಮೊದಲನೇದಾಗಿ ನಿನ್ನನ್ನು ನೀನು ಅರಿಯುವಂಥ ನಿನ್ನನ್ನು ನೀನು ನೋಡಿಕೊಳ್ಳುವಂಥ ನಿನ್ನನ್ನು ನೀನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದಾಗ ಮಾತ್ರ ನೀನೇ ಶಿವ ನೀನೇ ವಿಷ್ಣು ನೀನೇ ಬ್ರಹ್ಮ ಅನ್ನುವ ವಿಷಯ ನಿನಗೆ ಗೊತ್ತಾಗುತ್ತೆ ಬ್ರಹ್ಮ ಅಂದರೆ ಸೃಷ್ಟಿಕರ್ತ ವಿಷ್ಣು ಅಂದರೆ ಸ್ಥಿತಿಕರ್ತ ಶಿವ ಅಂದರೆ ಲಯಕರ್ತ ಎಲ್ಲವೂ ನೀನೇ ಆಗಿದೆಯಾ ಅದಕ್ಕೆ ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಮಾನವ ಜನ್ಮ ದೊಡ್ಡದು ಧನ್ಯವಾದಗಳೊಂದಿಗೆ ನಿಮ್ಮ ಕೋಟೇಶ್ವರ ಥ್ಯಾಂಕ್ ಯು ಮಾಸ್ಟರ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪಿ ಎಮ್ ಸಿ ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು